नमस्कार फ्रेंड्स, नहीं नोड़ता आर्के केंबावी यूट्यूब चानल। फ्रेंड्स, इवती वीडियो नानकोड़ताे कट इतर निर्माण कार्मिक ऐन लेबर कार्डन अंत मकलिए शैक्षणिक स्कॉलरशिप आनलन मूलक अर्जी करेदारे शैक्षणिक स्कॉलरशिप यहाँ लगीन हाकु अर्जी हाकु हे हाकु मत अदेन बेरे वेबसैटना अथवा एस एस पी पोर्टल हाकु एंतन निम्हे वीडियोकोड़ता फ्रेंड्स। बनी फ्रेंड्स, वीडियो शुरुमान शुरुमें मुंचे नम चल सब्सक्रेबर के रेड कलर बटन सब्सक्राइब अंतर अदर मेले क्ली नम चल सब्सक्रेबि फ्रेंड्स। बनी फ्रेंड्स, वीडियो शुरुमान। हाउस फ्रेंड्स, नहीं लेबर कार्डन निम्म मक्कळिगे शैक्षणिक स्कॉलरशिप वर्षद स्कॉलरशिप पड़को आनलाइन मूलक अर्जी हाकते इली स्कॉलरशिप प्री मैट्रिक स्कॉलरशिप मत्ते पोस्ट मैट्रिक स्कॉलरशिप एरडू कूड़ा अर्जी हाकलिक्के आह्वान माडिदारे। इल्ली नीवु ई ओंदु वेबसाइट गे बंदागा इल्ली शैक्षणिक सहायधनक्कागि अर्जी अंत ओंदु मेलगडे आप्शन कानुत्तिदे नोडि। इल्ली एरडू निमगे हेळलाग्तिदे मैट्रिक पूर्व विद्यार्थी वेतन मत्तु मैट्रिक नंतरद विद्यार्थी वेतन अंत। सो नहीं एरडक्कू कूड़ा अर्जी हाकबहुदु। निम्म मक्कळु याव ओंदु स्कूल अथवा कॉलेज ओद्तिद्दारे अद संबंधपट्ट हागे अर्जी हाकबेकागुत्तदे। सो नहीं मेट्रिक पूर्व विद्यार्थी वेतन हाकुत्तिद्रे कूड़ा नहीं एस एस पी पोर्टल मुखांतरने हाकबेकु। मेट्रिक नंतरद विद्यार्थी वेतन कूड़ा नहीं एस एस पी पोर्टल मुखांतरने अर्जी हाकबेकागुत्ते फ्रेंड्स। सो इल्ली यावदे तर बेरे आप्शन एनू इल्ल। नहीं एस एस पी पोर्टल मुखांतरने मेट्रिक नंतर मत्तु मेट्रिक पूर्वद विद्यार्थी वेतन हाकबेकु। आज इट इस नहीं अप्लिकेशन ಹಾಕ್ತೀರಿ ಅಂದ್ರೆ ಎಸ್ ಎಸ್ ಪಿ ಪೋರ್ಟಲ್ ಓಪನ್ ಮಾಡಿದ್ಮೇಲೆ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಲಂದ್ರೆ ಕ್ರಿಯೇಟ್ ಆದ್ಮೇಲೆ ನೀವು ಯಾವ ತರ ಒಂದು ಅಪ್ಲಿಕೇಶನ್ ನ 4 ಸ್ಟೆಪ್ಸ್ ಏನಿರ್ತದೆ ನೋಡ್ತಿರಬಹುದು। 4 ಸ್ಟೆಪ್ಸ್ ಅನ್ನು ನೀವು ಕಂಪ್ಲೀಟ್ ಆಗಿ ಮಾಡಲೇಬೇಕಾಗುತ್ತದೆ। ಸೋ ಇಲ್ಲಿ ನಿಮ್ಮ ಪೇರೆಂಟ್ಸ್ ನ ಆಧಾರ್ ಕಾರ್ಡ್ ಅನ್ನು ಬೇಸ್ ಮೇಲೆ ಇಟ್ಕೊಂಡು ಅವರು ಏನು ಲೇಬರ್ ಕಾರ್ಡ್ ಅಂಡರ್ ಬಂದು ಯಾವ ಸ್ಕಾಲರ್ಶಿಪ್ ಬರುತ್ತೆ ಅಂತ ಅವರು ಡಿಸೈಡ್ ಮಾಡ್ತಾರೆ ಫ್ರೆಂಡ್ಸ್। ಸೋ ಹಿಂಗಾಗಿ ನೀವು ಲೇಬರ್ ಕಾರ್ಡ್ ಆಗಿರಬಹುದು ಮತ್ತೆ ಇನ್ನಿತರ ಯಾವುದೇ ಒಂದು ಸ್ಕಾಲರ್ಶಿಪ್ ಗೆ ಎಸ್ಎಸ್ಪಿ ಪೋರ್ಟಲ್ ಮುಖಾಂತರ ನೀವು ಅರ್ಜಿ ಹಾಕಬೇಕಾಗುತ್ತದೆ। ನಿಮ್ಮ ತಂದೆ ತಾಯಿಯವರ ಆಧಾರ್ ಕಾರ್ಡ್ ಬೇಸ್ ಮೇಲೆ ನೀವು ಲೇಬರ್ ಕಾರ್ಡ್ ಒಂದು ಸ್ಕಾಲರ್ಶಿಪ್ ಗೆ ಆಗ್ತಿರಲಿಲ್ಲ ಅಂತ ಅವರು ಚೂಸ್ ಮಾಡ್ತಾರೆ ಫ್ರೆಂಡ್ಸ್। ಈ ತರ ನೀವು ಸೇಮ್ ಪ್ರೋಸೆಸ್ ಇದೆ। ಬೇಕಿದ್ರೆ ಇದರ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ, ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ। ಅಲ್ಲಿಂದ ನೀವು ಕ್ರಿಯೇಟ್ ಒಂದು ಅಲ್ಲಿಂದ ನೋಡಿ ನೀವು ಒಂದು ಅಪ್ಲಿಕೇಶನ್ ಹಾಕಬಹುದು। ಅದೇ ತರಹಾಗಿ ಪ್ರೀ ಮ್ಯಾಟ್ರಿಕ್ ಏನು ಇರ್ತಾರೆ ಅವರು ಕೂಡ ಸೇಮ್ ಎಸ್ಎಸ್ಪಿ ಪೋರ್ಟಲ್ ಮುಖಾಂತರ ಹಾಕಬೇಕು। ಆದರೆ ಎಸ್ಎಸ್ಪಿ ಪೋರ್ಟಲ್ ಮುಖಾಂತರ ಇದೊಂದು ಇದೊಂದು ಲಿಂಕ್ ಬೇರೆ ಇದೆ। ಈ ಲಿಂಕ್ ಗೆ ಹೋಗಬೇಕು ನೀವು। ಹೋಗಿ ನೀವು ಅಕೌಂಟ್ ಇಲ್ಲ ಅಂದ್ರೆ ಫಸ್ಟ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತದೆ। ಅಕೌಂಟ್ ಕ್ರಿಯೇಟ್ ಆದಮೇಲೆ ನಿಮಗೆ ಒಂದು ಯೂಸರ್ ಐಡಿ ಪಾಸ್ವರ್ಡ್ ಬೇಕು, ಯೂಸರ್ ಐಡಿ ಪಾಸ್ವರ್ಡ್ ಬರುತ್ತೆ, ಅದರಿಂದ ನೀವು ಲಾಗಿನ್ ಆಗಬೇಕಾಗುತ್ತದೆ। ಸೋ ಲಾಗಿನ್ ಆದಮೇಲೆ ನಿಮ್ಮ ಪೇರೆಂಟ್ಸ್ ದು ಎಲ್ಲ ಡೀಟೇಲ್ಸ್ ಅನ್ನು ಹಾಕಬೇಕಾಗುತ್ತದೆ। ನೀವು ಅವರ ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಹಾಕಬೇಕಾಗುತ್ತದೆ। ಅವರು ಏನಾದರೂ ಕನ್ಸ್ಟ್ರಕ್ಷನ್ ಲೇಬರ್ ಇದ್ದಾರಾ ಅಂತ ಕೇಳುತ್ತೆ, ನೀವು ಎಸ್ ಅಂತ ಮಾಡಿದ್ರೆ ಅದು ನಿಮಗೆ ಅಪ್ಲೈ ಆಗುತ್ತೆ। ಸೋ ಇಲ್ಲಿದೆ ನೋಡಿ, ಈಸ್ ಯುವರ್ ಪೇರೆಂಟ್ಸ್ ಫಾದರ್ ಆರ್ ಮದರ್ ಈ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಕೊಟ್ಟಾಗ ನೀವು ಎಸ್ ಅಂತ ಕೊಡಬೇಕಾಗುತ್ತೆ। ಅವಾಗ ಅವರ ಒಂದು ಆಧಾರ್ ಕಾರ್ಡ್ ಸಂಖ್ಯೆ ಹಾಕಿ ಸೇವ್ ಅಂತ ಮಾಡಿದಾಗ ಡೈರೆಕ್ಟ್ ಆಗಿ ನಿಮಗೆ ಒಂದು ಅಪ್ಲಿಕೇಶನ್ ಅಕೌಂಟ್ ಕಾಪಿನೇ ಬಂದ್ಬಿಡುತ್ತೆ। ಇಲ್ಲಿ ಏನೂ ನಿಮ್ಗೆ ಡಿಫಿಕಲ್ಟ್ ಇರೋದಿಲ್ಲ। ಸೋ ಪ್ರೀ ಮೆಟ್ರಿಕ್ ದವರು ಒಂದು ಲಿಂಕ್ ಬೇರೆ ಇದೆ, ಅದರ ಬೇಕಿದ್ರೆ ಅದರ ಲಿಂಕ್ ನಾನು ಕೂಡ ಒಂದು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ। ಪೋಸ್ಟ್ ಮೆಟ್ರಿಕ್ ದವರು ಕೂಡ ಲಿಂಕ್ ಬೇರೆ ಇದೆ, ಬಟ್ ಸೇಮ್ ಪ್ರೊಸೀಜರ್ ಇದೆ। ಮೊದಲು ಯಾವ ತರ ಎಸ್ಎಸ್ ಪೋರ್ಟಲ್ ಅಪ್ಲಿಕೇಶನ್ ಹಾಕ್ತೀರಾ ಅದೇ ತರನೇ ಪ್ರೊಸೀಜರ್ ಸೇಮ್ ಇದೆ। ಸೋ ಈ ತರ ಒಂದು ಲೇಬರ್ ಕಾರ್ಡ್ ಹೊಂದಿರುವಂತ ಮಕ್ಕಳಿಗೆ ಸ್ಕಾಲರ್ಶಿಪ್ ನ ಅರ್ಜಿ ಹಾಕಬಹುದು। ಇದರ ಕೊನೆಯ ದಿನಾಂಕ 31/3/2022 ಆಗಿರುತ್ತದೆ। ಸೋ ಇನ್ನು ಯಾರು ಹಾಕಿಲ್ಲ ಅವರು ದಯವಿಟ್ಟು ಒಂದು ಅರ್ಜಿನ ಹಾಕಿ। ಸೋ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ಫ್ಯಾಮಿಲಿಗೆ ಶೇರ್ ಮಾಡಿ। ಥ್ಯಾಂಕ್ ಯು।